ನೋಡಿ, ಸೌದತ್ತಿ ಕ್ಷೇತ್ರ ಆಕ್ಚುಲ್ ಆಗಿ ಕಾಂಗ್ರೆಸ್ ಕ್ಷೇತ್ರ. ಅಲ್ಲಿ ಗೆಲ್ಬೇಕು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಸೊ ಗೆಲ್ಲಿಸ್ಬೇಕು ಅಂತ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿಗೆ ಹೇಳಬೇಕು ಅಂತಂದ್ರೆ ನಮ್ಮ ಕಾರ್ಯಾಧ್ಯಕ್ಷರು ಈ ಕಡೆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟುತ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೇನು ಗಮನಕ್ಕೆ ಬಂದಿಲ್ಲ, ನೋಡ್ಬೇಕು. ಸೌದತ್ತಿಯಿಂದ ಕೆಲವೊಂದಿಷ್ಟು ಪ್ರಭಾವಿ ಅವರು ನಾಯಕರು ಬಂದು ಕಾಂಗ್ರೆಸ್ ನಾಯಕರು ರಾಜ್ಯ ಮಟ್ಟದ ನಾಯಕರು ಬಂದು ಸ್ಪರ್ಧೆ ಮಾಡ್ತಾರೆ ಎಂಬ ಮಾತುಗಳು ಅಲ್ಲಿ ಸೌದತ್ತಿ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಅದು ನನ್ನ ಗಮನಕ್ಕೆ ಮಾತ್ರ ಬಂದಿಲ್ಲ, ಇನ್ನು ಟೈಮ್ ಇದೆ ಅದರ ಬಗ್ಗೆ ಮಾತಾಡ್ಲಿಕ್ಕೆ. ಈಗ ನುಪುರ್ ಶರ್ಮಾ ಅವರನ್ನ ಬೆಂಬಲಿಸಿದ್ರು ಎಂಬ ಕಾರಣಕ್ಕೆ ರಾಜಸ್ಥಾನದಲ್ಲಿ ಓರ್ವ ಟೈಲರ್ ನ ಶಿರಚ್ಛೇದವನ್ನ ಕೆಲ ದುಷ್ಕರ್ಮಿಗಳು ಮಾಡಿದ್ದಾರೆ. ಇದು ಇದನ್ನು ಸಹ ಒಂದಿಷ್ಟು ರೀತಿ ರಾಜಕಾರಣ ಮಾಡಿದ್ರು ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡಿದ್ರ ಹೇಗೆ ಈ ರೀತಿ ಒಂದಷ್ಟು ನಾಯಕರು ಮಾತುಗಳನ್ನ ಆಡ್ತಾರೆ. ನೋಡಿ, ನುಪುರ್ ಶರ್ಮಾ ಅವ್ರು ಮಾತಾಡಿದ್ದು ತಪ್ಪು. ಮತ್ತು ಏನು ಇವತ್ತು ದುಷ್ಕರ್ಮಿಗಳು ಬಂದು ಆ ರೀತಿ ಟೈಲರ್ ಹತ್ಯೆ ಮಾಡಿದ್ರಲ್ಲ, ಅತ್ಯಂತ ಕಠಿಣ ಶಬ್ದದಿಂದ ನಾನು ನಿಂದಿಸ್ತೀನಿ. ಯಾಕಂತಂದ್ರೆ ಕಾನೂನನ್ನ ಕೈಗೆ ತಗೊಂಡು ಅವರು ಮತ್ತೆ ವಿಡಿಯೋ ಮಾಡ್ತಾರೆ ಅಂತಂದ್ರೆ ಅವ್ರೇನು ನಮ್ಮ ದೇಶದಲ್ಲಿ ಇದಾರ ಏನು ಹೊರಗಡೆ ಇದಾರ, ಅವ್ರಿಗೇನು ಭಯ ಭಕ್ತಿ ಏನು ಇಲ್ವಾ? ಅಂತವ್ರಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ.